ಮಳೆಗಾಲ ಆರಂಭ ಆಗ್ತಾ ಇದೆ ಹಾಗೆ ಕೆ ಎಸ್ ಆರ್ ಟಿ ಸಿ ನಿಗಮ ಕೊನೆಗೂ ಎಚ್ಚೆದ್ಕೊಂಡಿದೆ ಕೆ ಎಸ್ ಆರ್ ಟಿ ಸಿ ಬಸ್ ಒಳಗೆ ಇನ್ನು ಮುಂದೆ ನೀರು ಸೋರಿಕೆ ಆದರೆ ಅಧಿಕಾರಿಗಳೇ ಹೊಣೆಗಾರರಾಗುತ್ತೆ ಹುಷಾರ್ ಅಂತ ನಿಗಮ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದೆ ಹಾಗಾದರೆ ಕೆ ಎಸ್ ಆರ್ ಟಿ ಸಿ ಏನನ್ನ ಬದಲಾಯಿಸಿಕೊಳ್ಳೋದಕ್ಕೆ ಹೊರಟಿದೆ ಅಂತ ಬನ್ನಿ ನೋಡ್ಕೊಂಡು ಬರೋಣ ಮಳೆ ವೇಳೆ ಬಸ್ ಸೋರಿದ್ರೆ ಅಧಿಕಾರಿ ಸಿಬ್ಬಂದಿಯೇ ಹೊಣೆ ಅಧಿಕಾರಿಗಳು ಸಿಬ್ಬಂದಿಗೆ ಎಚ್ಚರಿಕೆ ಕೊಟ್ಟ ಕೆ ಎಸ್ ಕೆಲ ದಿನಗಳ ಹಿಂದಷ್ಟೇ ಬಸ್ನಲ್ಲಿ ಮಳೆ ನೀರು ಸೋರಿಕೆಯಾಗ್ತಾ ಇದ್ದ ಕಾರಣ ಚಾಲಕನೊಬ್ಬ ಛತ್ರಿ ಹಿಡ್ಕೊಂಡು ಬಸ್ ಓಡಿಸಿದ್ದ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆದ್ರೆ ಬಸ್ ಸೋರಿಲ್ಲ ಡ್ರೈವರ್ ರೀಲ್ಸ್ ಮಾಡಿದ್ದ ಅಂತ ಆಮೇಲೆ ಗೊತ್ತಾಯ್ತು ಆದ್ರೂ ಅಲರ್ಟ್ ಆಗಿರುವಂತಹ ಕೆ ಎಸ್ ಆರ್ ಈ ರೀತಿ ಆಗದಂತೆ ಕ್ರಮ ವಹಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಕಡಕು ವಾರ್ನಿಂಗ್ ಕೊಟ್ಟಿದೆ ಎಸ್ ಇನ್ಮುಂದೆ ಕೆ ಎಸ್ ಆರ್ ಬಸ್ಗಳ ಒಳಭಾಗದಲ್ಲಿ ಮಳೆ ನೀರು ಸೋರಿಕೆಯಿಂದ ಪ್ರಯಾಣಿಕರಿಗೆ ತೊಂದರೆಯಾದ್ರೆ ಇದಕ್ಕೆ ನೇರವಾಗಿ ಆ ಬಸ್ನ ಸಿಬ್ಬಂದಿ ಡಿಪೋ ಅಧಿಕಾರಿಗಳೇ ಹೊಣೆಯಾಗಬೇಕಾಗತ್ತೆ ಈ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿರುವಂತಹ ಕೆ ಎಸ್ ಆರ್ ಮಳೆಗಾಲದಲ್ಲಿ ಈ ಹಿಂದೆ ಆದಂತಹ ಎಡವಟ್ಟುಗಳಿಂದ ಪ್ರಯಾಣಿಕರು ತೊಂದರೆಯನ್ನ ಅನುಭವಿಸಿದಂತಹ ಪ್ರಕರಣಗಳು ಪತ್ತೆಯಾಗಿತ್ತು ಪ್ರಕರಣಗಳು ಮರುಕಳಿಸಿದ್ರೆ ಪ್ರಯಾಣಿಕರಿಗೆ ತೊಂದರೆಯಾಗುವುದರ ಜೊತೆಗೆ ಇಲಾಖೆಗೂ ಕೂಡ ಕೆಟ್ಟ ಹೆಸರು ಬರಬಹುದು ಅನ್ನೋ ಕಾರಣಕ್ಕೆ ಎಚ್ಚೆತ್ತು ಅಧಿಕಾರಿಗಳಿಗೆ ಕಳಕ್ ಸೂಚನೆ ಕೊಟ್ಟು ಬಸ್ ಸೋರದಂತೆ ನೋಡ್ಕೊಳ್ಳಿ ವಾಹನಗಳನ್ನ ಪರಿಶೀಲಿಸಿ ದುಸ್ಥಿತಿಯಲ್ಲಿ ಇಡಬೇಕು ಮಳೆ ನೀರು ಬಸ್ನೊಳಗೆ ಬರದಂತೆ ನೋಡ್ಕೋಬೇಕು ಮಳೆ ನೀರಿನಿಂದ ಪ್ರಯಾಣಿಕರಿಗೆ ಕಿರಿಕಿರಿ ಹಾಕಬಾರದು ಸಾಮಾನ್ಯ ಸಾರಿಗೆ ಸೇರಿ ಎಲ್ಲಾ ಬಸ್ ಗಳನ್ನ ಪರಿಶೀಲಿಸಬೇಕು ಬಸ್ ನ ಯಾವುದೇ ಭಾಗದಿಂದ ಮಳೆ ನೀರು ಸೋರುಬಾರದು ಚಾವಣಿ ಕಿಟಕಿ ತುರ್ತು ನಿರ್ಗಮನ ಬಾಗಿಲು ಸುಸ್ಥಿರವಾಗಿಡಬೇಕು ನೀರು ಸೋರಿಕೆ ಬಗ್ಗೆ ದೂರು ಬಂದ್ರೆ ಅಧಿಕಾರಿಗಳೇ ಹೊಣೆ ಹೀಗಂತ ಎಲ್ಲ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೆ ಸೂಚಿಸುವ ಜೊತೆಗೆ ನಿಗಮದ ಅಧಿಕಾರಿ ಮತ್ತು ಸಿಬ್ಬಂದಿಗೆ ಎಚ್ಚರಿಕೆ ಕೊಟ್ಟಿದೆ ಒಟ್ಟಾರೆ ಪ್ರಯಾಣಿಕರ ಹಿತದೃಷ್ಟಿಯಿಂದಾನೂ ನಿಗಮ ಎಚ್ಚೆತ್ಕೊಂಡಿರೋದು ಸ್ವಾಗತಾರ್ಹ ಹಿರಿಯ ಅಧಿಕಾರಿಗಳ ಸೂಚನೆಯಂತೆ ಅಧಿಕಾರಿಗಳು ನಡೆದುಕೊಳ್ತಾರಾ ಅದು ನೋಡಬೇಕಾಗಿದೆ ರಾಘು ಸ್ವಾಮಿ ಮೆಟ್ರೋ ಬ್ಯೂರೋ ಪಬ್ಲಿಕ್ ಟಿವಿ ಬೆಂಗಳೂರು